ಚಲೋ ಹಾಲು ಕೊಡೋದು, ಚಲೋ ಸ್ವಲ್ಪ ಆಕಳ ಗಿಕ್ಕಳ ಸಾಕ್ರಿ, ನಾ ಒಂದು 700-800 ಆಕಳ ಸಾಕಿನಿ ಬರ್ರಿ, ನನ್ನ ಗೋಶಾಲೆ ಹಂಗೆ ಇವತ್ತೆಲ್ಲ 100 ರೂಪಾಯಿ ಲೀಟ್ರ್ ಆಕಳ ಹಾಲು ಮಾರ್ಲಾಕತ್ತೀನಿ. ಎಲ್ಲ ಸಾವಯವದ ರೈತರು ಹೋಯ್ತಾರ, 30 ರೂಪಾಯಿ ಲೀಟ್ರ್ ಗೋಮೂತ್ರ ಹೋಯ್ತಾರ, 30 ರೂಪಾಯಿ ಲೀಟ್ರ್ ಮಜ್ಜಿಗೆ ಹೋಯ್ತಾರ, ಮನೆ ಒಂದು 15 ಲಕ್ಷ ರೂಪಾಯಿ ಹೆಂಡಿ ಮಾರಿನ ಹೆಂಡಿನ 15 ಲಕ್ಷ ರೂಪಾಯಿ ಮಾರಿನ ವಿಭೂತಿ ತಯಾರು ಮಾಡ್ತೀವಿ. ಅಲ್ಲದಿಂದ ನಮ್ಮ ಕರ್ಪೂರ ತಯಾರು ಮಾಡ್ತೀವಿ, ಕುಂಕುಮ ತಯಾರು ಮಾಡ್ಲಾಕತ್ತೀವಿ, ಒರಿಜಿನಲ್ ಕುಂಕುಮ ಅರಿಶಿಣದಿಂದ ಕುಂಕುಮ ತಯಾರು ಮಾಡ್ಲಾಕತ್ತೀವಿ. ವಿಮ್ ಬರ್ತೈತಲ್ಲ ಬಾಂಡೆ ತಿಕ್ಕೋದು, ಅದು ಗೋ ಇದ್ರದಿಂದ ಮಾಡ್ಲಾಕತ್ತೀವಿ. ಹಲ್ಲು ತಿಕ್ಕೋ ದಂತ ಮಂಜನ ಅದು ಮಾಡ್ಲಾಕತ್ತೀವಿ. ಏನೇನು ಪ್ರೊಡಕ್ಷನ್, ಈಗ ನಾವು ಒಂದು ಆಕಳಿತ್ತು ಮನ್ಯಾಗ ಜವಾರಿ ದೇಶಿ ಆಕಳಿತ್ತಂದ್ರೆ 500-600 ರೂಪಾಯಿ ಕಿಲೋ ನಮ್ಮಲ್ಲಿ ತುಪ್ಪ ಜವಾರಿ ಆಕಳ. 1 ಕಿಲೋ ಜವಾರಿ ಆಕಳದು ನಾನು ಇವತ್ತು ನಾವು ಮಾರ್ಲಾಕತ್ತೀವಿ ನಮ್ಮ ಗೋಶಾಲದಾಗ. ಮೊನ್ನೆ ಮೊನ್ನೆ ನಾನೇ ಗೋಶಾಲಿಂದ 1/2 ಲೀಟ್ರ್ ತೊಗೊಂಡ್ಬಂದೆ, 1/2 ಕಿಲೋ ಎಟ್ಟು 2,500 ರೂಪಾಯಿ. ಅದಕ್ಕೆ ನೀವು 10 ಎಮ್ಮೆ ಕಟ್ಟಿರ್ತೀರಿ, 1-2 ಆಕಳ ಕಟ್ಟಿರಿ ದೇಶಿವು, ಅದೇ ಕಡೆಗೆ ಬರೋದು. ದೇಶೀ ಸಂರಕ್ಷಣೆ ನಾವು ಏನು ಮಾಡಿದ್ವಿ ಇವತ್ತು ಇವತ್ತು ನೋಡ್ರಿ, ನಮ್ಮಲ್ಲಿ ಆಕಳುಗಳು ಗೀರ್ ಆಕಳದವು, ಅದ್ರದ್ದು ನಾವು ತುಪ್ಪ 3,000 ರೂಪಾಯಿ ಕಿಲೋ ಮಾರ್ಲಾಕತ್ತೀವಿ ಗೀರದ್ದು. ಹಿಂಗೆ ನಮ್ಮ ಒಕ್ಕಲ್ತನ ಜೊತೆಗೆ ದೇಶಿ ಆಕಳ 1-2 ಅವೇನು ದೊಡ್ಡಿದ್ರು ಗೋಮದ್ ನೋಡಿ, ಮುಂಜಾನೆ 4 ಊರಿಗೆ ನಾವು ಮೊದಲೇ ಸಲ ಕೂತೇನು ಆಕಳ ಹೇಳ್ತತ್ಲ, ಆ ಗೋಮೂತ್ರ ನಮ್ಮ ಇದಕ್ಕೆ ಔಷಧಕ್ಕೆ ಲಾಭ ಆಗ್ತದೆ. ಅದಕ್ಕೆ ಒಂದು 5-6 ಹೆಣ್ಮಕ್ಳು ಮುಂಜಾನೆ ನಮ್ಮ ಆಕಳುಗಳು ಹಿಂದೆ ನಿಂತು ಮುಂಜಾನೆ ಮೊದಲು ಎದ್ದು ಏನು ಗೋಮೂತ್ರ ಹಾಕ್ತದ್ಲ ಅದನ್ನು ಹಿಡ್ದಿದ್ದು ನಾವು ಇವತ್ತು ಎಷ್ಟಕ್ಕೆ ಮಾಡ್ಲಾಕತ್ತೀವಿ, 30 ರೂಪಾಯಿ ಕಿಲೀಟ್ರ್ ಹಾಲು ನೀವು 30 ರೂಪಾಯಿ ಮಾರ್ತೀರಿ, ನಾವು ಬರೀ ಗೋಮೂತ್ರ 30 ರೂಪಾಯಿ ಮಾರ್ಲಾಕತ್ತೀವಿ, ಅದು ದೇಶಿ ಆಕಳು. ಅದಕ್ಕೆ ಎಲ್ಲ ರೈತರಿಗೆ ಇಷ್ಟೇ, ನಾವು ನಿಮ್ಮಲ್ಲಿ ಸಾಕಟ್ಟು ಕಬ್ಬಿನ ಸ್ವಾಗ ಇರ್ತೈತಿ, ಮೇವು ಇರ್ತದೆ, 1-2 ಆಕಳ ಕಟ್ಟಿರಿ. ಕಡೆಗೆ ನಮ್ಮನೆ ಎಲ್ಲಿ 8 ಫುಟ್ 6 ಫುಟ್, ನಾ 6 ಫುಟ್ ಇದೀನಿ, 6 ಫುಟ್, 5 ಫುಟ್ ಇದ್ರೆ 5 ಫುಟ್. ಕಡಿಗೇನು ಜ್ಞಾನ ಪೂರ್ಣಂ ಜಗಂಜ್ಯೋತಿ ನಿರ್ಮಲವಾದ ಮನವೇ ಕರ್ಪೂರದ ಆರುತಿ ಒಟ್ಟಾನು ಗುರು ಯಮಗ ಮಾಡಿದ ಫಲದಿಂದ ಹುಟ್ಟಿದ ಮಗನ ಹೆಸರು ಶಿವನೆಂದು ಕರೆಯಿರಿ. ಇಷ್ಟೇ ಏನ್ರಿ, ನನ್ನ ಹೆಲಿಕಾಪ್ಟರ್ ಇತ್ತು, ನಾ 50 ಲಕ್ಷ ರೂಪಾಯಿ ಕಾಟ ಹೋಗ ಮಗನೇ ಅಲ್ವ ಮನೆಯ ಸಾತ್ ಮ್ಯಾಗ ಹೇಳ್ತಾರ ಹೆಣ ಆತಾರ, ಯಾವಾಗ ಎತ್ತರಿ ಹೆಣ ಆತಾರ, ಯಾವಾಗ ಎತ್ತರಿ ಫಸಲ್ ಬಿಡ್ ಸಾಕ್ರಿತಾರ. ಅದಕ್ಕೆಲ್ಲ ಎಲ್ಲ ಸಮಾಜಕ್ಕೂ ಮಾಡ್ಬೇಕು, ನಾವು ಬರೀ ನಾವೇ ತಿಂದು ದೊಡ್ಡವರಾಗಿ ನಾವೇ ಮೆರಿಬಾರದು, ಸಮಾಜಕ್ಕಾಗಿ ನಮ್ಮ ರೈತರು ನಮ್ಮ ಜನ ಎಲ್ಲ ರೈತರು ಉದ್ಧಾರ ಆದ್ರೆ ನಾವು ಉದ್ಧಾರ ಆಗ. ಅದಕ್ಕೆ ಎಲ್ಲ ಕೃಷಿ ಸಾವಯವ ಕೃಷಿ ಕಲಿಯದಿದ್ದ ಬರೀ ನಮ್ಮ ಕಡೆ 80 ಎಕರೆದಾಗ ನಾ ಮಾಡೀನಿ, ಅಲ್ಲೆಲ್ಲ ಚಿಕ್ಕು ಮಾವಿನ ಗಿಡ ಏನು ನಮ್ಮ ಆಕಳ ಹುಲ್ಲ ಅಲ್ಲದಿಂದ ಪೆರು ಗಿಡ ಎಲ್ಲನೂ ಇದೆ 80 ಎಕರೆದಾಗ. ಅದಕ್ಕೆ ಎಲ್ಲ ರೈತರು ಬರ್ರಿ ನೋಡ್ರಿ, ಸಾವಯವ ಕಲೀರಿ, ಒಳ್ಳೆಯ ಮುಂದಿನ ದಿವಸ ಭೂಮಿ ತಾಯಿಗೆ ಏನಾಗೈತೆ ಅಂದ್ರೆ ಈ ಗೊಬ್ಬರ ಹಾಕಿ ಭೂಮಿ ತಾಯಿ ಬಂಜರ ಆಗ್ಲಾಕತ್ತ. ಅದಕ್ಕೆ ಒಂದೇ ಒಂದು ಪರಿಹಾರ ಅಂದರೆ ಗೋಮಾತೆ, ಆ ತಾಯಿಯ ಕಾಲು ಅದ್ರ ಮ್ಯಾಗ ಬಿಟ್ಟು ಆ ತಾಯಿ ಗೋಮಾತೆಯನ್ನು ನಾವು 1 ಆಕಳ ಕಟ್ಟಿರಲ್ಲ, ಎಷ್ಟು ಕರುಗಳದ ನನ್ನ ಬಳಿ 1-2 ಕರನೇ ಅದಾವ, ಹಿಂಗೆ ಓಡಾಡ್ತಿರ್ತಾವೆ ಮುಂಜಾನೆ ಹೋದ್ರೆ ಇಷ್ಟು ಖುಷಿ ಆಗ್ತದೆ. ಅಂಥ ದೊಡ್ಡ ಗೋಶಾಲೆ ಅಂತ ಸುಮ್ಮನೆ ನಾವು ಭಾಷಣ ಮಾಡಿಲ್ಲ, ಮತ್ತು ಒಂದ್ರಕ್ಕಿಂತ ಒಂದು ನೋಡೋಂಥ ಗೋಶಾಲೆ. ಅಲ್ಲಿ ಒಂದು ಸಕ್ಕರೆ ಫ್ಯಾಕ್ಟ್ರಿ ಮಾಡಿ ನಾನು ಚಿಂಚೋಳೆ, ಅಲ್ಲಿ ಒಂದು 10 ಆಕಳ ಕಟ್ಟೀನಿ, ಅಲ್ಲಿ ಒಬ್ಬ ಪಾಪ ಕೆಲಸ ಮಾಡವ ಆಕಳು ನೋಡಿದ್ರೆ ಆಣಿದ್ದಂಗದ ನಮ್ಮಲ್ಲಿ ಅದೇ ಹಿಂಗೆ ಸೊರಗಲಕ್ಕಾಗಿದ್ದು ಅವತ್ತು ಹೋಯ್ದು ಅಲ್ಲಿ ಬಿಟ್ಟರೆ ಅಲ್ಲಿ ಸಹಿತ ಒಂದು ಗೋಶಾಲೆ ಮಾಡಿದ್ವಿ. ಎಲ್ಲಿ ಆಕಳು ಇರ್ತದ ಆ ಮನೆ ನೆಮ್ಮದಿ ಇರ್ತದ, ಎಲ್ಲಿ ಆಕಳು ಇರ್ತದ ಆ ಕುಟುಂಬಕ್ಕೆ ಒಳ್ಳೇದಾಗ್ತದೆ. ಇದನ್ನು ಒಂದು ನೀವು ತಲೆಯಾಗಿ ತಗೊಂಡ್ಬಿಡ್ರಿ, ಇದರ ಮೂಲಕನೇ ನಾವು ರೈತರು ಉದ್ಧಾರ ಆಗಬೇಕು ಹೊರತು ಈ ಕೃಷಿ ಕ್ಷೇತ್ರದಲ್ಲಿ ರಾಸಾಯನಿಕದಿಂದ ಎಂದೂ ಉದ್ಧಾರ ಆಗೋದಿಲ್ಲ. ಇಷ್ಟು ನಾವು ಈ ಸಂದರ್ಭದಲ್ಲಿ ಹೇಳಿ ವೀರಾಣಿ ಕಿತ್ತೂರು ಚೆನ್ನಮ್ಮಿದ್ರೆ ನಮ್ಮನ್ನು ಕರೆಸಿರಿ, ಸಂಜೆ ಮುಂದೆ ಬಂದ್ರು ಇಷ್ಟು ಜನ ಸೇರೀರಿ, ಎಲ್ಲೆಲ್ಲಿ ವಿಡಿಯೋ ಹೋಗ್ಬೇಕಾಗ್ತದೆ ಹೋಗ್ತಾವು, ಸಂಜೆ ಮುಂದೆ ಕುಡಿದ್ರೆ ಸಂಗಮ ಸ್ವಾಮಿ ಚಿತ್ರಿಸೋದಿಗೆ ಇಟ್ಟಾಕ ಮಂದಿ ಕೂಡೋರ ಹತ್ರ ತಾಪ್ ಮಾಡ್ಕೋತಾರ, ರಾತ್ರಿ ಸ್ವಲ್ಪ ಔಷಧಿ ಹಚ್ಚಿ ಹೋಗ್ತದೆ ಅಟ್ಟೆ ಇಟ್ಟು ನಾನು ಮಾತು ಇಲ್ಲಿವರೆಗೆ.